हाय थिंकर्स, विज्ञानिगळ प्रकार भूमिय मेले जीव हुट्टुवुदक्के मुख्य कारण बंदु ई समुद्र। इदरल्ले मोट्ट मोदल जीव हुट्कोंडित्तु। इंतह समुद्रदल्लि लेक्कविल्लदष्टु जीवराशिगळु कंडुबरुत्तवे, हागू नमगे तिळियद हलवारु जीविगळु कूड इवे। अवुगळल्लि एष्टु विचित्रवाद जीविगळु इवे अंद्रे अवुगळन्न नोडिदाग खंडित नीवु आश्चर्यपडुत्तीर। अंतह विचित्रवाद जीविगळ बग्गे ई वीडियोदल्लि निमगे तिळिसिकोड्तीनि। सो मिस् माडदे ई वीडियोवन्न कोनेवरेगू नोडि, इन्नु लेट् आके माडोदु। लेट्स गेट् स्टार्टेड्। नंबर वन, क्रिसमस ट्री वर्म। निजवाद क्रिसमस ट्री बग्गे नावु इल्ली मातनाडतिल्ल। इदोंदु समुद्रद जीवी। इवु ट्रॉपिकल ओशन अल्लि हेच्चागि कानिसिकोळ्तवे। इदु नोडुवुदक्के कंप्लीट आगि ओंदु चिक्क क्रिसमस ट्री रीति काणुत्ते। अदक्के इदर हेसरन्न ई रीति इट्टिद्दारे। समुद्रद आळदल्लि ई जीविगळन्न नावु नोडबहुदु। आद्रे इवु विभिन्नवाद बण्णगळल्लि कानिसिकोळ्तवे। ओंदक्किंत ओंदु तुंबाने सुंदरवागि कानिसुत्ते। तुंबा जन टूरिस्ट गळु ई जीविगळ सुंदरवाद कालोनियन्न नोडलु समुद्रद आळक्के होगि ಬರ್ತಾರೆ। ಆದರೆ ಇವುಗಳ ಹತ್ತಿರಕ್ಕೆ ಹೋದ ತಕ್ಷಣ ತನ್ನ ಗೂಡಿನೊಳಗೆ ಬಚ್ಚಿಟ್ಟುಕೊಂಡು ನಮ್ಮಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುತ್ತೆ। ಆದರೂ ಕೂಡ ಕೆಲವರು ಮೀನುಗಳ ರೀತಿ ಫಿಶ್ ಟ್ಯಾಂಕ್ ನಲ್ಲಿ ಈ ಟ್ರೀಸ್ ಅನ್ನು ಸಾಕ್ತಾರೆ। ಕ್ರಿಸ್ಮಸ್ ನ ದಿನದಂದು ಮನೆಯಲ್ಲಿರುವ ಟ್ಯಾಂಕ್ ನಲ್ಲಿ ಈ ಸುಂದರವಾದ ಟ್ರೀಸ್ ಇದ್ದರೆ ತುಂಬಾನೇ ಚೆನ್ನಾಗಿರುತ್ತೆ ಅಲ್ವಾ। ನಂಬರ್ 2, ಕ್ಯಾರವೆಲ್ ಪೋರ್ಚುಗೀಸ್। ನಿಮ್ಮಲ್ಲಿ ತುಂಬಾ ಜನ ಬೀಚ್ ಗೆ ಖಂಡಿತ ಹೋಗಿರ್ತೀರಾ। ನಾರ್ಮಲ್ ಆಗಿ ನೀವೆಲ್ಲ ಬೀಚ್ ನಲ್ಲಿ ಕಪ್ಪೆ ಚುಪ್ಪುಗಳನ್ನು ನೋಡಿರ್ತೀರಾ, ಹಾಗೂ ಟೂರಿಸ್ಟ್ ಗಳು ಬಿಸಾಕಿರುವ ಪ್ಲಾಸ್ಟಿಕ್ ಬಾಟಲ್ಸ್ ಅನ್ನು ಕೂಡ ನೋಡಿರ್ತೀರಾ। ಈಗ ಸ್ಕ್ರೀನ್ ಮೇಲೆ ಕಾಣುತ್ತಿರೋದು ಏನು ಅಂತ ಒಮ್ಮೆ ಗೆಸ್ ಮಾಡಿ। ಇದೊಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಅಂತ ನೀವು ಅಂದುಕೊಂಡಿರ್ತೀರಾ, ಆದರೆ ಇದು ಪ್ಲಾಸ್ಟಿಕ್ ಅಲ್ಲ, ಇದೊಂದು ಸಮುದ್ರದ ಜೀವಿ। ನೋಡೋದಕ್ಕೆ ಇದು ಪ್ಲಾಸ್ಟಿಕ್ ಮೆಟೀರಿಯಲ್ ತರ ಕಾಣುತ್ತೆ। ಇದನ್ನ ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್ ಎಂದು ಕೂಡ ಕರೀತಾರೆ। ನೀವು ಗಮನವಿಟ್ಟು ನೋಡಿದ್ರೆ ಇದು ಕೇವಲ ಒಂದು ಜೀವಿ ಅಲ್ಲ, ಇದರಲ್ಲಿ ಚಿಕ್ಕ ಚಿಕ್ಕ ಸಮುದ್ರದ ಜೀವಿಗಳನ್ನ ನೀವು ನೋಡಬಹುದು। ಇದನ್ನ ಒಂದು ಕಾಲೋನಿಯಾಗಿ ಮಾಡ್ಕೊಂಡು ಜೀವನ ಮಾಡುತ್ತಿವೆ। ಇವು ಹೆಚ್ಚಾಗಿ ಸಮುದ್ರದ ಸರ್ಫೇಸ್ ಲೆವೆಲ್ ನಲ್ಲೇ ತೇಲುತ್ತಾ ಕಂಡುಬರ್ತವೆ। ತುಂಬಾನೇ ಅಪರೂಪವಾಗಿ ಮಾತ್ರವೇ ಸಮುದ್ರದ ಅಲೆಗಳಿಗೆ ಕೊಚ್ಚಿಕೊಂಡು ಬೀಚ್ ಗೆ ಬಂದು ಬೀಳುತ್ತೆ। ನೀವೆಂದಾದರೂ ಇಂತಹ ವಿಚಿತ್ರವಾದ ಜೀವಿಯನ್ನ ಬೀಚ್ ನಲ್ಲಿ ನೋಡಿದಿರಾ? फ्रेंड्स, अमेज़न मत्तु फ्लिपकार्ट नंतह शॉपिंग वेबसाइट गळल्ली सडन आगि प्राइस ड्राप आगतिरुत्ते। जोतेगे ओळ्ळोळ्ळे आफर्स हागू 90% वरेगू कूड केलवु प्रॉडक्ट्स नल्ली डिस्कौंट इरुत्ते। आद्रे अवुगळ बग्गे नमगे गोत्ते इरोदिल्ल। उदाहरणेगे 4000 रूपायि बेले बाळुव ई बोट इयरफोन केवल 999 रूपायिगे सिगुत्ते। इन्नु केलवु बारि 2 रिंद 3000 रूपायि बेले बाळुव ड्रेस केवल 100 रिंद 200 रूपायिगळिगे सिगुत्ते। इंतह अद्भुतवाद डिस्कौंट्स अन्नु मिस् माड्कोबारदु अंद्रे नम्म थिंक फॉर एवर टेलीग्राम मत्तु वाट्सप चानल अन्नु फॉलो माडि। डिस्क्रिप्शन अल्ली चानल लिंक इदे, चेक माडि। प्रतिदिन एल्ला रीति आफर्स इरुव प्रॉडक्ट्स अन्नु नम्म चानल अल्ली पोस्ट माड्तीवि, डोंट मिस इट। नंबर 3, ಹ್ಯಾಂಪೆಡ್ ಪ್ಯಾರಟ್ ಫಿಶ್। ಈಗ ನಾವು ನೋಡಕ್ಕೆ ಹೊರಟಿರುವ ಮೀನು ಅನಿಮೇಷನ್ ಸಿನಿಮಾದಲ್ಲಿ ಬರುವ ಮೀಟರ್ ಕ್ಯಾರೆಕ್ಟರ್ ಅನ್ನು ಹೋಲುತ್ತೆ। ನಿಮಗೆ ನಂಬಿಕೆ ಬರಲಿಲ್ಲ ಅಂದ್ರೆ ನೀವೇ ನೋಡಿ, ಇವು ಇಂಡಿಯಾ ಮತ್ತು ಪೆಸಿಫಿಕ್ ಓಷನ್ ಅಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ। ಈ ಮೀನನ್ನ ವಿಧವಿಧವಾದ ಹೆಸರುಗಳಿಂದ ಕೂಡ ಕರೀತಾರೆ, ಉದಾಹರಣೆಗೆ ಬಂಪ್ ಹೆಡ್, ಡಬಲ್ ಹೆಡ್, ಬಫಲೋ ಪ್ಯಾರಟ್ ಫಿಶ್ ಹಾಗೂ ಜೈಂಟ್ ಪ್ಯಾರಟ್ ಫಿಶ್ ಎಕ್ಸೆಟ್ರಾ। ನೀವು ನೋಡುತ್ತಿರುವ ಇದರ ವಿಚಿತ್ರವಾದ ಬಾಯಿ ತುಂಬಾನೇ ಪವರ್ಫುಲ್ ಆಗಿದೆ। ಎಷ್ಟು ಪವರ್ಫುಲ್ ಅಂದ್ರೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಕೂಡ ಪುಡಿ ಮಾಡಬಲ್ಲದು, ಹಾಗೂ ಇದರ ಹಲ್ಲುಗಳನ್ನು ಒಮ್ಮೆ ನೋಡಿ, ಇವು ತುಂಬಾನೇ ಸ್ಟ್ರಾಂಗ್ ಆಗಿದೆ, ಹಾಗೂ ನೋಡುವುದಕ್ಕೆ ಮನುಷ್ಯನ ಹಲ್ಲುಗಳ ರೀತಿ ಕಾಣಿಸುತ್ತೆ। ಈ ಮೀನುಗಳು ಯಾವಾಗಲೂ ಗುಂಪಿನಲ್ಲಿ ಜೀವಿಸುತ್ತವೆ। ಸುಮಾರು ಒಂದು ಗುಂಪಿನಲ್ಲಿ 100ಕ್ಕೂ ಹೆಚ್ಚು ಪ್ಯಾರಟ್ ಫಿಶ್ ಗಳು ಕಂಡುಬರ್ತವೆ। ಈ ಮೀನಿನ ಆಕಾರವನ್ನು ನೋಡಿ ಇದು ಡೇಂಜರಸ್ ಆದ ಮೀನು ಅಂತ ಅನ್ಕೋಬೇಡಿ, ಇದು ತುಂಬಾನೇ ಶಾಂತವಾದ ಜೀವಿ। ನಂಬರ್ 4, ಜೆಲ್ಲಿ ಫಿಶ್ ಬಯೋಲೂಮಿನೆಸೆನ್ಸ್। ಸಮುದ್ರದಲ್ಲಿ ಜೆಲ್ಲಿ ಫಿಶ್ ಗಳು ಕಾಣಿಸೋದು ತುಂಬಾನೇ ಕಾಮನ್, ಯಾಕಂದ್ರೆ ಸಮುದ್ರದಲ್ಲಿ ಇವು ತುಂಬಾನೇ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ, ಹಾಗೂ ಇವುಗಳ ಬಗ್ಗೆ ಕೂಡ ತುಂಬಾ ಜನರಿಗೆ ಗೊತ್ತು। ಆದರೆ ಈಗ ನಾವು ತೋರಿಸುವ ಈ ಜೆಲ್ಲಿ ಫಿಶ್ ಅನ್ನು ತುಂಬಾ ಕಡಿಮೆ ಜನ ನೋಡಿರ್ತಾರೆ। ಈಗ ನೀವು ನೋಡುತ್ತಿರುವ ಈ ಜೆಲ್ಲಿ ಫಿಶ್ ಅತ್ಯಂತ ಸುಂದರವಾದ ಜೆಲ್ಲಿ ಫಿಶ್, ನೀವು ನೋಡಬಹುದು ಇದರ ಲೈಟ್ಸ್ ತುಂಬಾ ವಿಭಿನ್ನವಾದ ಬಣ್ಣಗಳಲ್ಲಿ ಹೊಳೆಯುತ್ತಿವೆ। ಇದನ್ನ ನೋಡ್ತಾ ಇದ್ರೆ ಮನುಷ್ಯ ತಯಾರಿಸಿರುವ ರೋಬೋಟಿಕ್ ಜೆಲ್ಲಿ ಫಿಶ್ ಇರಬಹುದು ಅಂತ ಡೌಟ್ ಬರುತ್ತೆ, ಆದರೆ ಹಾಗೇನೂ ಇಲ್ಲ। ಇದು ನ್ಯಾಚುರಲ್ ಆಗಿ ಹುಟ್ಟಿಕೊಂಡಿರುವ ಅತ್ಯಂತ ವಿಚಿತ್ರ ಮತ್ತು ಸುಂದರವಾದ ಜೆಲ್ಲಿ ಫಿಶ್। ಒಂದು ಬಾರಿ ಯೋಚನೆ ಮಾಡಿ, ವಿಡಿಯೋದಲ್ಲಿ ಇಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ ಅಂದ್ರೆ ಇನ್ನು ರಿಯಲ್ ಆಗಿ ನೋಡಿದ್ರೆ ಇನ್ನೆಷ್ಟು ಸುಂದರವಾಗಿ ಕಾಣಿಸಬಹುದು ಅಲ್ವಾ। ನಂಬರ್ 5, ರಿಬ್ಬನ್ ಹೀಲ್। ಈ ಹೀಲನ್ನ ನೋಡಿದ ಮೇಲೆ ಇದಕ್ಕೆ ಈ ಹೆಸರನ್ನ ಯಾಕೆ ಇಟ್ಟಿದ್ದಾರೆ ಅಂತ ನಿಮಗೆ ಅರ್ಥವಾಗಿರುತ್ತೆ, ಯಾಕಂದ್ರೆ ಇದು ನೋಡೋದಕ್ಕೆ ರಬ್ಬರ್ ರೀತಿ ತೆಳುವಾಗಿ ಮತ್ತು ಉದ್ದವಾಗಿದೆ, ಹಾಗೂ ಅದೇ ರೀತಿ ಕಾಣ್ತಾನೂ ಇದೆ। ಈ ಜೀವಿಯನ್ನ ಮೊಟ್ಟಮೊದಲ ಬಾರಿಗೆ ಪೆಸಿಫಿಕ್ ಓಷನ್ ಅಲ್ಲಿ ನೋಡಲಾಗಿತ್ತು, ಆದರೆ ಈಗ ಇಂಡೋನೇಷ್ಯಾದಲ್ಲಿ ಇವುಗಳನ್ನ ಹೆಚ್ಚಾಗಿ ನಾವು ನೋಡಬಹುದು। ಇದನ್ನ ರಿಬ್ಬನ್ ಹೀಲ್ ಜೊತೆಗೆ ಲೀಫ್ ನೋ
ಸ್ನೋ ಸೀಲ್ ಅಂತ ಕೂಡ ಕರೀತಾರೆ ಇದರ ಮೂತಿಯನ್ನ ನೋಡಿದ್ರೆ ಯಾವಾಗಲೂ ಇದು ಓಪನ್ ಮಾಡಿಕೊಂಡೇ ಇರುತ್ತೆ ಹಾಗಂತ ಯಾವಾಗಲೂ ಇದು ತನ್ನ ಬೇಟೆಗಾಗಿ ಹುಡುಕತಾನೆ ಇರುತ್ತೆ ಅಂತ ಅನ್ಕೋಬೇಡಿ ಯಾಕಂದ್ರೆ ಇದರ ಜಾತಿಯ ಜೀವಿಗಳೇ ಹಾಗೆ ಹೆಚ್ಚು ಕಡಿಮೆ ಇವು 25 ರಿಂದ 37 ಇಂಚಿನಷ್ಟು ಉದ್ದವಾಗಿ ಬೆಳೆಯುತ್ತವೆ ಹಾಗೂ ಇದರ ನಾರ್ಮಲ್ ಜೀವಿತಾವಧಿ ಬಂದು ಹೆಚ್ಚು ಕಡಿಮೆ 20 ವರ್ಷಗಳು ಇದು ನೋಡೋದಕ್ಕೆ ತುಂಬಾನೇ ಸುಂದರವಾಗಿ ಕಾಣಿಸುತ್ತೆ ಅಲ್ವಾ ಅದೇ ರೀತಿ ಇದರಿಂದ ಮನುಷ್ಯನಿಗೆ ಕೂಡ ಯಾವುದೇ ಅಪಾಯವಿಲ್ಲ ಇಂತ ವಿಚಿತ್ರವಾದ ಹೀಲನ್ನ ನೀವೆಂದಾದರೂ ನೋಡಿದ್ರಾ ನೋಡಿದ್ರೆ ಎಲ್ಲಿ ನೋಡಿದ್ರಿ ಅಂತ ಕಾಮೆಂಟ್ ಮಾಡಿ ನಂಬರ್ 6 ಫೇದರ್ ಸ್ಟಾರ್ ಫಿಶ್ ಈ ಸುಂದರವಾಗಿ ಕಾಣಿಸುವ ಮೀನು ಕಯೋನೆಟ್ ಪ್ರಜಾತಿಗೆ ಸೇರಿದ ಜೀವಿ ಇವುಗಳಲ್ಲಿ ವಿಧವಿಧವಾದ ಫೇದರ್ ಸ್ಟಾರ್ ಫಿಶ್ ಗಳು ಕಂಡುಬರ್ತವೆ ಉದಾಹರಣೆಗೆ ಸ್ಟಾರ್ ಫಿಶ್ ಸ್ಟಾರ್ ಎಕ್ಸೆಟ್ರಾ ಇವು ಒಂದಕ್ಕಿಂತ ಒಂದು ಸುಂದರವಾಗಿ ಕಾಣಿಸುತ್ತವೆ ಈ ಫೇದರ್ ಸ್ಟಾರ್ ಫಿಶ್ ಬಗ್ಗೆ ಮಾತನಾಡಿದ್ರೆ ಇಂಡಿಯಾ ಮತ್ತು ವೆಸ್ಟರ್ನ್ ಪೆಸಿಫಿಕ್ ಓಷನ್ ಅಲ್ಲಿ ಕಂಡುಬರ್ತವೆ ಜೊತೆಗೆ ಸಮುದ್ರದ ಆಳವಾದ ಪ್ರದೇಶದಲ್ಲಿ ಈ ಮೀನುಗಳು ಹೆಚ್ಚಾಗಿ ಜೀವಿಸುತ್ತವೆ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಇದು ಯಾವ ರೀತಿ ನೀರಿನಲ್ಲಿ ಈಜುತ್ತೆ ಅಂತ ಇದಕ್ಕೆ ಬೇಕಾದ ಆಹಾರ ಕೂಡ ಇದೆ ರೀತಿ ಹುಡುಕುತ್ತವೆ ಸಮುದ್ರದಲ್ಲಿರುವ ಚಿಕ್ಕ ಪುಟ್ಟ ಜೀವಿಗಳನ್ನು ತಿಂದು ಇದು ಜೀವಿಸುತ್ತೆ ಈಗ ನೀವು ನೋಡುತ್ತಿರುವ ಈ ಫೇದರ್ ತನ್ನ ಸುತ್ತಮುತ್ತ ಇರುವ ನೀರನ್ನ ಫಿಲ್ಟರ್ ಮಾಡುವ ಕೆಲಸ ಮಾಡುತ್ತೆ ಈ ಫಿಲ್ಟರ್ ಪ್ರೋಸೆಸ್ ನಲ್ಲಿ ಸಿಗುವಂತ ಚಿಕ್ಕ ಪುಟ್ಟ ಪಾರ್ಟಿಕಲ್ಸ್ ಅನ್ನು ತನ್ನೊಳಗೆ ಇದು ಕನ್ಸ್ಯೂಮ್ ಮಾಡಿಕೊಳ್ಳುತ್ತೆ ಇದು ಗುರು ನಿಜವಾದ ಯೂನಿಕ್ ಜೀವಿ ಅಂದ್ರೆ ಇದನ್ನ ತುಂಬಾ ಕಡಿಮೆ ಜನ ನೋಡಿರ್ತಾರೆ ಕಾರಣ ಸಮುದ್ರದ ತುಂಬಾ ಹೆಚ್ಚು ಆಳದಲ್ಲಿ ಇದು ಜೀವಿಸೋದರಿಂದ ಒಂದು ವೇಳೆ ನೋಡಿದ್ರೂ ಕೂಡ ಇದೊಂದು ಪ್ಲಾಂಟ್ ಅನ್ಕೊಂಡು ಸುಮ್ಮನಾಗ್ತಾರೆ ನಂಬರ್ 7 ಜೈಂಟ್ ಜಪಾನೀಸ್ ಸ್ಪೈಡರ್ ಕ್ರಾಬ್ ಸ್ಪೈಡರ್ ಅಂದ್ರೆ ಯಾರಿಗೆ ಭಯವಾಗೋಲ್ಲ ಹೇಳಿ ಭಯದ ಜೊತೆಗೆ ಒಂದ ರೀತಿ ವಿಚಿತ್ರವಾದ ವಿಯರ್ಡ್ ಫೀಲಿಂಗ್ ಕೂಡ ಬರುತ್ತೆ ಈಗ ನಾನು ಸ್ಪೈಡರ್ ಅನ್ನ ತೋರಿಸ್ತಿಲ್ಲ ಸ್ಪೈಡರ್ ರೀತಿ ಕಾಣುವ ದೊಡ್ಡ ಸೈಜ್ ನ ಕ್ರಾಬ್ ಅನ್ನ ತೋರಿಸ್ತೀನಿ ಜಪಾನಿನ ಸಮುದ್ರದ ತುಂಬಾ ಆಳವಾದ ಪ್ರದೇಶದಲ್ಲಿ ಈ ಕ್ರಾಬ್ ಕಾಣಿಸಿಕೊಳ್ಳುತ್ತೆ ಇವು ಗುಂಪಿನಲ್ಲಿ ಹೆಚ್ಚಾಗಿ ಕಂಡುಬರ್ತವೆ ಹೆಚ್ಚು ಕಡಿಮೆ ಒಂದು ಗುಂಪಿನಲ್ಲಿ 100ಕ್ಕೂ ಹೆಚ್ಚು ಸ್ಪೈಡರ್ ಕ್ರಾಬ್ ಗಳು ಇರ್ತವೆ ಇವುಗಳ ಕಾಲುಗಳು ತುಂಬಾನೇ ಬಲಿಷ್ಠವಾಗಿ ಹಾಗೂ ಖತರ್ನಾಕ್ ಆಗಿ ಇರ್ತವೆ ಹೆಚ್ಚು ಕಡಿಮೆ 3 ಮೀಟರ್ ಉದ್ದದವರೆಗೂ ಬೆಳೆಯುತ್ತವೆ ಹಾಗೂ ಇದರ ತೂಕದ ಬಗ್ಗೆ ಮಾತನಾಡಿದ್ರೆ 20 ಕೆಜಿ ಗಳವರೆಗೂ ಇದು ಬೆಳೆಯಬಲ್ಲದು ನಾರ್ಮಲ್ ಕ್ರಾಬ್ ಗೆ ಹೋಲಿಸಿದ್ರೆ ಇದು ತುಂಬಾನೇ ದೊಡ್ಡದು ಪ್ರತಿ 6 ವಾರಗಳಿಗೆ ಒಮ್ಮೆ ತನ್ನ ಕವಚವನ್ನ ಅಂದ್ರೆ ತನ್ನ ಔಟರ್ ಬಾಡಿಯನ್ನ ಬದಲಿಸುತ್ತೆ ಆ ಅಪರೂಪದ ದೃಶ್ಯವನ್ನ ಒಮ್ಮೆ ನೀವೇ ನೋಡಿ ತನ್ನ ಔಟರ್ ಬಾಡಿಯನ್ನ ಬಿಟ್ಟ ಮೇಲೆ ತಕ್ಷಣ ತನ್ನ ಬೇಟೆಗಾಗಿ ಹೊರಡುತ್ತೆ ಇಂತಹ ಅಪರೂಪದ ಕ್ರಾಬ್ ನಮ್ಮ ಸುತ್ತಮುತ್ತ ಕಾಣಿಸೋದು ತುಂಬಾನೇ ಕಷ್ಟ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ನೀವು ಇರುವ ಸಮುದ್ರದ ತೀರದಲ್ಲಿ ಕೂಡ ಈ ಜೀವಿ ಕಾಣಿಸಬಹುದು ಒಂದು ವೇಳೆ ಕಂಡರೆ ಹತ್ತಿರಕ್ಕೆ ಮಾತ್ರ ಹೋಗಬೇಡಿ ಸ್ವಲ್ಪ ಎಚ್ಚರವಾಗಿರಿ ನಂಬರ್ 8 ಜೈಂಟ್ ನುಡಿ ಬ್ರಾಂಚ್ ನಮ್ಮ ಮುಂದಿನ ಜೀವಿ ನೋಡೋದಕ್ಕೆ ಸ್ವಲ್ಪ ಸೀ ಟ್ರೀ ತರ ಕಾಣಿಸುತ್ತೆ ಆದ್ರೆ ಇದು ಸೀ ಟ್ರೀ ಅಲ್ಲ ಈ ಜೀವಿ ನಾರ್ಥನ್ ಅಲಾಸ್ಕಾ ಮತ್ತು ಮೆಕ್ಸಿಕೋದಲ್ಲಿ ಕಾಣಿಸಿಕೊಳ್ಳುತ್ತೆ ಇದನ್ನ ಜೈಂಟ್ ನುಡಿ ಬ್ರಾಂಚ್ ಅನ್ನುವ ಹೆಸರಿನಿಂದ ಕೂಡ ಕರೀತಾರೆ ಸಮುದ್ರದ ಆಳದಲ್ಲಿ ಕಾಣಿಸಿಕೊಳ್ಳುವ ತುಂಬಾನೇ ಅಪರೂಪದ ಜೀವಿಗಳಲ್ಲಿ ಇದು ಕೂಡ ಒಂದು ಹೆಚ್ಚು ಕಡಿಮೆ 300 ಮೀಟರ್ ಗಳ ಆಳದಲ್ಲಿ ಇದು ಕಂಡುಬರುತ್ತೆ ಇದನ್ನ ಸುಲಭವಾಗಿ ನೋಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ವಿಭಿನ್ನವಾದ ಬಣ್ಣಗಳಲ್ಲಿ ಈ ಜೀವಿ ಕಾಣಿಸಿಕೊಳ್ಳುತ್ತೆ ಉದಾಹರಣೆಗೆ ರೆಡ್ ವೈಟ್ ಗ್ರೇ ಆರ್ ಆರೆಂಜ್ ಇದರ ಸೈಜ್ ನ ಬಗ್ಗೆ ಮಾತನಾಡಿದ್ರೆ ಹೆಚ್ಚು ಕಡಿಮೆ ಇದು 300 ಸೆಂಟಿಮೀಟರ್ ವರೆಗೂ ಸುಲಭವಾಗಿ ಬೆಳೆಯುತ್ತೆ ಹಾಗೂ ಈ ಸುಂದರವಾದ ಜೀವಿಯನ್ನ ಫಿಶ್ ಟ್ಯಾಂಕ್ ನಲ್ಲಿ ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಇದನ್ನ ಸಾಕಬಹುದು ನಿಮಗೆ ಕೂಡ ಚಾನ್ಸ್ ಸಿಕ್ಕಿದ್ರೆ ಈ ಜೀವಿಯನ್ನ ನೀವು ಸಾಕ್ತೀರಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ನಂಬರ್ 9 ಹ್ಯಾಂಗ್ಲರ್ ಫಿಶ್ ಈ ಮೀನು ನೋಡೋದಕ್ಕೆ ತುಂಬಾನೇ ಭಯಂಕರವಾಗಿದೆ ಇದನ್ನ ಹ್ಯಾಂಗ್ಲರ್ ಫಿಶ್ ಅಂತ ಕರೀತಾರೆ ಈ ಮೀನುಗಳಲ್ಲಿ 200ಕ್ಕೂ ಹೆಚ್ಚು ಜಾತಿಗಳು ಕಂಡುಬರ್ತವೆ ಈ ವಿಚಿತ್ರವಾದ ಮೀನಿನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಇದು ಅಟ್ಲಾಂಟಿಕ್ ಓಷನ್ ನ ತುಂಬಾ ಆಳವಾದ ಪ್ರದೇಶದಲ್ಲಿ ಜೀವಿಸುತ್ತೆ ಎಷ್ಟೊಂದು ಆಳವಾದ ಪ್ರದೇಶ ಅಂದ್ರೆ ಸೂರ್ಯನ ಕಿರಣಗಳು ಕೂಡ ಆ ಪ್ರದೇಶದಲ್ಲಿ ಸೇರಿಕೊಳ್ಳಕ್ಕೆ ಸಾಧ್ಯವಾಗೋದಿಲ್ಲ ಈ ಮೀನಿನ ತಲೆಯ ಮೇಲೆ ಈ ವಿಚಿತ್ರವಾದ ಸ್ಟ್ರೈನ್ ಇರುತ್ತೆ ಇದರಲ್ಲಿ ಚಿಕ್ಕದಾಗಿ ಬೆಳಕು ಕ್ರಿಯೇಟ್ ಆಗುತ್ತೆ ಇದನ್ನ ಈ ಮೀನು ಒಂದು ಫಿಶಿಂಗ್ ರಾಡ್ ನ ರೀತಿ ಬಳಸಿಕೊಳ್ಳುತ್ತೆ ಇದನ್ನ ಲೂರ್ ಅಂತ ಕೂಡ ಕರೀತಾರೆ ಅಷ್ಟೇ ಅಲ್ಲ ಈ ಸ್ಟ್ಯಾಂಡ್ ಕತ್ತಲಲ್ಲಿ ಈ ಮೀನಿಗೆ ಬೆಳಕನ್ನ ಕೊಟ್ಟು ಬೇಟೆಯಾಡುವುದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಇಲ್ಲಿ ವಿಚಿತ್ರವೇನು ಅಂದ್ರೆ ಈ ಬೆಳಕನ್ನ ಕ್ರಿಯೇಟ್ ಮಾಡುವ ಸ್ಟ್ಯಾಂಡ್ ಕೇವಲ ಫೀಮೇಲ್ ಫಿಶ್ ಗಳಿಗೆ ಮಾತ್ರ ಇರುತ್ತೆ ನಾವು ಮೇಲ್ ಫಿಶ್ ಅನ್ನ ನೋಡಿದ್ರೆ ಇದು ತುಂಬಾನೇ ಚಿಕ್ಕದಾಗಿರುತ್ತೆ ಹಾಗೂ ಫೀಮೇಲ್ ಫಿಶ್ ಗೆ ಹೋಲಿಸಿದ್ರೆ ಅಷ್ಟೊಂದು ಭಯಂಕರವಾಗಿ ಕೂಡ ಕಾಣಿಸುವುದಿಲ್ಲ ಈ ಮೀನುಗಳು ಎಷ್ಟೊಂದು ಖತರ್ನಾಕ್ ಆಗಿ ಕಾಣಿಸ್ತವೋ ಅಷ್ಟೇ ಅಪಾಯಕಾರಿ ಕೂಡ ಯಾಕಂದ್ರೆ ಈ ಮೀನು ತನಗಿಂತ 2 ಅಥವಾ 3 ಪಟ್ಟು ದೊಡ್ಡ ಜೀವಿಗಳನ್ನ ಕೂಡ ಬೇಟೆಯಾಡಬಲ್ಲದು ಇದರಿಂದ ನೀವು ಅರ್ಥ ಮಾಡ್ಕೊಳ್ಬಹುದು ಇದು ಎಷ್ಟೊಂದು ಡೇಂಜರ್ಸ್ ಆದ ಜೀವಿ ಅಂತ ನಂಬರ್ 10 ಏಟಿ ಕ್ರಾಬ್ಸ್ ಪ್ರಪಂಚದಾದ್ಯಂತ 7,000ಕ್ಕೂ ಹೆಚ್ಚು ಕ್ರಾಬ್ಸ್ ಜಾತಿಗಳು ಜೀವಿಸುತ್ತಿವೆ ಅವುಗಳಲ್ಲಿ ಈ ಏಟಿ ಕ್ರಾಬ್ಸ್ ಮಾತ್ರ ತುಂಬಾನೇ ವಿಭಿನ್ನವಾಗಿದೆ ನೀವು ನೋಡಿರುವ ಯಾವ ಕ್ರಾಬ್ಸ್ ಗೆ ಕೂಡ ಫರ್ ಅನ್ನೋದು ಇರೋದಿಲ್ಲ ಫರ್ ಅಂದ್ರೆ ಒಂದ್ ರೀತಿಯಲ್ಲಿ ಕೂದಲು
ಆದ್ರೆ ಈ ಏಟಿ ಕ್ರಾಪ್ಸ್ ಗೆ ಮಾತ್ರ ಫರ್ ಅನ್ನೋದು ಇರುತ್ತೆ. ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ ಇದರ ಫರ್ನ ಸಹಾಯದಿಂದಾನೆ ತನ್ನ ಆಹಾರವನ್ನ ಸೇವಿಸುತ್ತೆ. ಈ ಸಮುದ್ರದಲ್ಲಿರುವ ಬ್ಯಾಕ್ಟೀರಿಯಾಗಳು ಹಾಗೂ ಚಿಕ್ಕ ಪುಟ್ಟ ಜೀವಿಗಳು ಇದರ ಫರ್ನಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಅವುಗಳನ್ನು ತಿಂದು ತನ್ನ ಹೊಟ್ಟೆಯನ್ನ ತುಂಬಿಸಿಕೊಳ್ಳುತ್ತೆ. ಈ ಕ್ರಾಪ್ಸ್ ಕಂಪ್ಲೀಟ್ ಆಗಿ ಬಿಳಿ ಬಣ್ಣದಲ್ಲಿ ಕಾಣಿಸಿಕೊಳ್ತವೆ. ಇಷ್ಟೊಂದು ವಿಚಿತ್ರವಾದ ಕ್ರಾಪ್ಸ್ ಅನ್ನ 7800 ಅಡಿಗಳ ಆಳದಲ್ಲಿ ಅಂಟಾರ್ಟಿಕ್ ಸಮುದ್ರದಲ್ಲಿ ಕಂಡುಹಿಡಿಯಲಾಗಿತ್ತು. ಇವು ಹೆಚ್ಚಾಗಿ ವಾರ್ಮ್ ವಾಟರ್ ನಲ್ಲಿ ಜೀವಿಸುತ್ತವೆ, ಅಂದ್ರೆ ಸಮುದ್ರದಲ್ಲಿರುವ ಅಗ್ನಿ ಪರ್ವತಗಳ ಹತ್ತಿರದಲ್ಲಿ ಇವು ಜೀವಿಸುತ್ತವೆ. ಮರಿಗಳನ್ನು ಇಡುವಾಗ ಮಾತ್ರವೇ ತಣ್ಣಗಿನ ನೀರಿನ ಕಡೆ ಇವು ಪ್ರಯಾಣಿಸುತ್ತವೆ. ಸೋ ಫ್ರೆಂಡ್ಸ್, ಇವುಗಳಲ್ಲಿ ತುಂಬಾನೇ ವಿಚಿತ್ರ ಅನಿಸಿದ ಜೀವಿ ಯಾವುದಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ವಿಡಿಯೋ ಇಷ್ಟವಾದ್ರೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ. ಹಾಗೂ ಈ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಅನ್ನ ಇನ್ನೂ ಹೆಚ್ಚಾಗಿ ನೋಡಬೇಕು ಅಂದ್ರೆ ನಮ್ಮ ಥಿಂಕ್ ಫಾರ್ ಯುವರ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಆನ್ ನಲ್ಲಿ ಇಟ್ಕೊಳ್ಳಿ. ಸೋ ದಟ್ ವಾಸ್ ದೈಟ್ ಫಾರ್ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.